नमस्कार वीक्षक रिव्यू चानल स्वागत नान सौख्य गांक राज्य केसरी पाळ्यदल्ली कंपन शुरुवागिदे यार तले यावाग उरुळत्तो अन्नो आतंकदल्ली दिन दूडता इद्दारे हलवु बीजेपी नायकरु नान हेळ्ता इरोदु सचिव संपुट पुनर्रचने बग्गंतू अल्वे अल्ल प्रभावी प्रमुख बीजेपी नायक जातक और हणे बरह इन बट बयल ऐन कर्नाटक बीजेपी पाळ्य संचलन सृष्टिमस विचार वेरी इंटरेस्टिंग माहिती शेर के नान बंद मिस नम चानल सब्सक्राइब आगे बेल बटन क्लिक अपडेट्स तलपते ರಾಜ್ಯದಲ್ಲಿ ಇನ್ನೇನು ಒಂದು ವರ್ಷ ಇದೆ ಚುನಾವಣೆಗೆ ಆಲ್ರೆಡಿ ಎಲೆಕ್ಷನ್ ಮೋಡ್ಗೆ ಎಂಟ್ರಿ ಆಗೇ ಬಿಟ್ಟಿದೆ ಕರ್ನಾಟಕ ಎಲ್ಲ ಪಕ್ಷಗಳು ಕೂಡ ಎಲೆಕ್ಷನ್ಗೆ ಸಮರಾಭ್ಯಾಸವನ್ನು ಶುರು ಮಾಡಿರೋ ಟೈಮಲ್ಲಿ ಬಿಜೆಪಿ ಪಾಳ್ಯದಲ್ಲೀಗ ಹಲವು ನಾಯಕರುಗಳಿಗೆ ನಡುಕ ಶುರುವಾಗಿದೆ ಯಾವಾಗ ನಮ್ಮ ಕಥೆ ಏನಾಗುತ್ತಪ್ಪ ಅನ್ನುವಂಥ ಆತಂಕದಲ್ಲಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ಸಮಯದಲ್ಲಿ ಸ್ವಲ್ಪ ದಿನಗಳಲ್ಲಿಯೇ ಹಲವು ಪ್ರಭಾವಿ ಪ್ರಮುಖ ಅನ್ಕೊಂಡಿರುವಂತಹ ನಾಯಕರ ಜಾತಕ ಹಣೆ ಬರಹ ಬಟ ಬಯಲಾಗಲಿದೆ ಎರಡು ಖಾಸಗಿ ಸಂಸ್ಥೆಗಳಿಂದ ಮಹಾ ಸರ್ವೆ ಮಾಡಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಸಿದ್ಧತೆ ನಡೆಸಿದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಆಂತರಿಕ ಸರ್ವೆ ಆಗುತ್ತೆ ಎರಡು ಖಾಸಗಿ ಸಂಸ್ಥೆಗಳು ಕೂಡ ಚುನಾವಣೆಯ ದೃಷ್ಟಿಯಿಂದ ಬೇರೆ ರೀತಿಯಲ್ಲಿ ತಮ್ಮದೇ ಆದ ಸರ್ವೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲಿವೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರನ್ನ ಡ್ರಾಪ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಈ ಖಾಸಗಿ ಸಂಸ್ಥೆಗಳು ನಡೆಸುವಂತ ಸರ್ವೆ ರಿಪೋರ್ಟ್ ಫೈನಲ್ ಮಾಡುತ್ತೆ ಎರಡು ವರದಿಗಳನ್ನು ಆಳೆದು ತೂಗಿ ಯಾರಿಗೆ 73 ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದನ್ನ ಬಿಜೆಪಿ ವರಿಷ್ಠರು ಫೈನಲ್ ಮಾಡಲಿದ್ದಾರೆ ಸೋ ಎಲ್ಲ ಪಕ್ಷಗಳಿಗಿಂತ ಮುಂಚೆನೆ ಬಿಜೆಪಿ ಕರ್ನಾಟಕದಲ್ಲಿ ಅಖಾಡಕ್ಕೆ ಧುಮುಕಾಗಿದೆ ಚುನಾವಣೆಗೆ ಅಧಿಕೃತ ಸಿದ್ಧತೆಯು ಶುರುವಾಗಿಬಿಟ್ಟಿದೆ ಈಗ ಆಲ್ರೆಡಿ ಪಂಚರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಪಡೆದಿರುವಂತಹ ಬಿಜೆಪಿ ಕರ್ನಾಟಕವನ್ನು ಕೂಡ ಗೆಲ್ಲಲೇಬೇಕು ನಾವು ಸ್ವತಂತ್ರವಾಗಿ ಇಲ್ಲಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಪಣ ತೊಟ್ಟು ಒಂದು ಜಾತಿ ಅಥವಾ ಒಬ್ಬರು ಇಬ್ಬರು ನಾಯಕರನ್ನು ನೆಚ್ಚಿಕೊಂಡು ಪಾರ್ಟಿ ಮುಂದುವರಿಯೋ ಥರ ಆಗಬಾರದು ಅನ್ನೋ ಕಾರಣದಿಂದ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ರೆಡಿ ಮಾಡಿಕೊಂಡಿದೆ ಮತ್ತು ಈ ನಿಟ್ಟಿನಲ್ಲಿ ಯು ಪಿ ಫಾರ್ಮುಲಾ ಕೆಲವೊಂದು ಇಲ್ಲೂ ಅಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಕಡಿಮೆ ಅಂದ್ರೂ 100 ಹೊಸ ಮುಖಗಳಿಗೆ ಮಣೆ ಹಾಕಲಾಗಿತ್ತು ಆ ಕಾರಣದಿಂದಾನೇ ಆಡಳಿತ ವಿರೋಧಿ ಅಲೆಯ ನಡುವೆಯೂ ಗೆದ್ದು ಬರೋದಕ್ಕೆ ಸಾಧ್ಯ ಆಯಿತು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟದ್ರಿಂದಾಗಿ ಯಾರ ವಿರುದ್ಧ ಆಕ್ರೋಶ ಆಯಿತೋ ಯಾವ ಶಾಸಕರ ವಿರುದ್ಧ ಆರೋಪಗಳಿದ್ವೋ ಯಾರ ಇಮೇಜ್ ಚೆನ್ನಾಗಿರಲಿಲ್ವೋ ಅವರನ್ನು ಮುಲಾಜಿಲ್ಲದೆ ಡ್ರಾಪ್ ಮಾಡಿದ್ರು ಮತ್ತು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದೇ ಥರ ಕರ್ನಾಟಕದಲ್ಲೂ ಕೂಡ ಗೆಲುವಿನ ಫಾರ್ಮುಲಾ ರೆಡಿ ಆಗ್ತಿದೆ ಮತ್ತು ಅದಕ್ಕೆ ಈಗ ಮೌಲ್ಯಮಾಪನ ಶುರುವಾಗಿಬಿಟ್ಟಿದೆ ಬರೋಬ್ಬರಿ 4 ಅಂಶಗಳನ್ನ ಆಧಾರವಾಗಿಟ್ಕೊಂಡು ಈ ಎರಡು ಖಾಸಗಿ ಸಂಸ್ಥೆಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಸರ್ವೆ ಮಾಡ್ತವೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಾಗಿದೆ ಶಾಸಕರ ಕೊಡುಗೆ ಏನಿದೆ ಇಲ್ಲಿ ಬಿಜೆಪಿ ಪರವಾಗಿ ರೆಸ್ಪಾನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಇಂಟರ್ನಲ್ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಅನ್ನು ಒಂದು ಸಂಸ್ಥೆ ರೆಡಿ ಮಾಡಿದ್ರೆ ಇನ್ನೊಂದು ಸರ್ವೆ ಶಾಸಕರ ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡುತ್ತೆ ಯಾವ ರೀತಿ ವರ್ಚಸ್ಸು ವೃದ್ಧಿಯಾಗಿದೆ ಕೆಲಸ ಮಾಡಿದರೆ ಜನರ ಕೈಗೆ ಸಿಗ್ತಾರಾ ಇಲ್ವಾ ಅವರ ಇಮೇಜ್ ಹೇಗಿದೆ ಎಲ್ಲವನ್ನೂ ಕೂಡ ಪಟ್ಟಿ ಮಾಡಿ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೂಡ ವರಿಷ್ಠರ ಮುಂದೆ ಇಡಲಿದೆ ಈ ಮಹಾ ಸರ್ವೆಗಳು ಸೊ ಇದರಿಂದಾಗಿ ಈಗ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ನಡುಕ ಶುರುವಾಗಿದೆ ನಾವೇ ಪರ್ಮನೆಂಟ್ ಈ ಕ್ಷೇತ್ರದಲ್ಲಿ ಈ ವ್ಯಾಪ್ತಿಯಲ್ಲಿ ನಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಇನ್ಯಾರು ಟಿಕೆಟ್ ತೊಗೊಂಡು ಗೆಲ್ಲೋಕೆ ಸಾಧ್ಯ ಅಂತ ಗೂಟ ಹೊಡ್ಕೊಂಡು ಕೂತಿದ್ದವ್ರಿಗೀಗ ತಲೆನೋವು ಶುರುವಾಗಿದೆ ಯು ಪಿಯಲ್ಲಿ ಈ ಟೆಸ್ಟು ಸಕ್ಸಸ್ ಆಗಿರೋದ್ರಿಂದಾಗಿ ಈ ಒಂದು ಫಾರ್ಮುಲಾ ವರ್ಕ್ ಆಗಿರೋದ್ರಿಂದಾಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ವರಿಷ್ಠರು ಅನ್ನೋದು ಗೊತ್ತಾಗಿರೋದ್ರಿಂದಾನೇ ಈಗ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂಥ ಆತಂಕದಲ್ಲಿ ಬಹಳಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಪ್ರಭಾವಿಗಳು ಅಂತ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರೋರು ಕೂಡ ಈ ಬಾರಿ ಟಿಕೆಟ್ ಕಳ್ಕೊಂಡ್ರು ಅನುಮಾನ ಇಲ್ಲ ಹಾಗೆ ಕಳೆದ ಬಾರಿ ಸೋತ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಏನಾದರೂ ನಮಗೆ ಸಿಗೋದು ಬಿಡಿ ಟಿಕೆಟ್ ಅಂತ ಅಂದ್ಕೊಂಡಿರೋರು ಅಂಥವರೆಗೂ ಕೂಡ ಬಿಗ್ ಶಾಕ್ ಆದಿದೆ ಆ ರೀತಿಯ ಖಡಕ್ ನಿರ್ಧಾರ ತಗೊಳ್ಳೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಿದೆ 23 ಚುನಾವಣೆ ಮಾತ್ರ ಅಲ್ಲ ಆಲ್ರೆಡಿ ಮೋದಿ ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಪ್ರತಿ ರಾಜ್ಯದಲ್ಲೂ ಕೂಡ 25 ವರ್ಷದ ಮುಂದಿನ ಪಾರ್ಟಿ ಭವಿಷ್ಯವನ್ನು ದೇಶದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಯುವಕರಿಗೆ ಮಣೆ ಹಾಕಬೇಕು ಅಂತ ಆ ರೀತಿಯಲ್ಲಿ ನಾಯಕತ್ವದ ಆಯ್ಕೆ ಮಾಡೋದಕ್ಕೆ ಈಗ ನಿರ್ಧಾರ ಆಗ್ತಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ
ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಅನ್ನೋ ಲೆಕ್ಕಾಚಾರವನ್ನ ಈ ಗ್ರೌಂಡ್ ರಿಪೋರ್ಟ್ ಮೂಲಕ ಹೈಕಮಾಂಡ್ ಹಾಕ್ತಾ ಇದೆ. ಸೋ ಹೊಸಬರಿಗೆ ಅವಕಾಶ ಮಾಡ್ಕೊಡ್ತಿರೋದು ಬಹಳ ಪ್ರಮುಖವಾದ ವಿಚಾರ ಇಲ್ಲಿ ಗಮನ ಸೆಳಿತಾ ಇರೋದು. ಅದು ಸಚಿವ ಸಂಪುಟ ಪುನರ್ರಚನೆ ಟೈಮಲ್ಲೂ ಕೂಡ ಆಗಬಹುದು, ಹಾಗೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲೂ ಕೂಡ ಖಂಡಿತ ಆಗಲಿದೆ ಅನ್ನುವ ಸುಳಿವು ಈಗ ದೆಹಲಿಯಿಂದಾನೇ ಸಿಗ್ತಾ ಇದೆ. ಈ ಕಾರಣದಿಂದ ಅಮಿತ್ ಶಾ ಅವರು ಏಪ್ರಿಲ್ ಅಲ್ಲಿ ಏನು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ಬಹಳಷ್ಟು ಟಾಸ್ಕ್ ಗಳನ್ನ ಜವಾಬ್ದಾರಿಗಳನ್ನ ಶಾಸಕರುಗಳಿಗೆ ನಾಯಕರುಗಳಿಗೆ ಕೊಡಲಿದ್ದಾರೆ. ಆ ಟೆನ್ಷನ್ ಒಂದು ಕಡೆ ಆದ್ರೆ ಯಾವಾಗ ಯಾರಿಗೆ ಏನು ಕಾದಿದೆಯೋ ಅನ್ನೋ ಟೆನ್ಷನ್ ಕೂಡ ಅಷ್ಟೇ ಆತಂಕಕ್ಕೆ ದೂಡಿದೆ. ಬಿಜೆಪಿ ನಾಯಕರನ್ನ ಕಾದು ನೋಡಬೇಕು, ಬಿಜೆಪಿಯ ಈ ಬದಲಾದ ಸ್ವರೂಪ ಜನರಿಗೆ ಇಷ್ಟ ಆಗುತ್ತಾ ಅಂತ. ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.